अस्सलामुअलैकुम, मैं अफसर मैसूरी। नाज़रीन इकराम, शहर मैसूर में वाक़े अलबदर मस्जिद के करीब एक कुतुब खाना है, लाइब्रेरी है, जो 10 महीने पहले जो है इसको शरपसंदों की तरफ से जो है जला कर राख कर दिया गया था। हमारे दरमियान कुतुब खाना के जो सरपरस्त हैं, इन्होंने इसको फिर दोबारा जो है शुरू करने का उस वक्त वादा किया था। अब आप देख सकते हैं, बिल्कुल एक पक्का कुतुब खाना जो है आपके सामने मौजूद है। इसहाक़ साहब हमारे सामने मौजूद हैं, जो इसके बानी हैं, जो इसके निगहबान हैं। आप जो है कल यानी कि 26 जनवरी आने वाली 2022 को जो है इसका इफ्तिताह रखा हुआ है। हमारी शहर मैसूर की आवाम को क्या कहना चाहेंगे और इसको जो है किस तरह आप देखते हैं सर? सलाम अलैकुम, नमस्कार। सैयद इसहाक़ माड़ुवा नमस्कारगळु एल्लरिगुवे। मुंबरुव गणराज्योत्सवद आर्थिक शुभाशयगळु मत्तु मुंबरुव महाशिवरात्रि हब्बद आर्थिक शुभाशयगळु एल्लरिगुवे। इदु सर्वधर्मगळु समपालवागि ई ग्रंथालय उद्घाटने इदे नाळे 20 तारीखे। इदु सुट्टु करकलायितु ಏಪ್ರಿಲ್ 9 ಕ್ಕೆ ಸರ್ಕಾರದವರು ಬಂದರು, ಆಶ್ವಾಸನೆ ಕೊಟ್ಟರು ಕಟ್ಟಿಕೊಡ್ತೀನಿ ಅಂತ, ಕಟ್ಟಿಕೊಟ್ಟಿಲ್ಲ. ಮತ್ತು ನನ್ನ ಸರ್ಕಾರಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ಇದಕ್ಕೆ 5000 ಚದರ ಅಡಿ ಜಾಗ ಕೊಟ್ಟಿದ್ದಾರೆ. ಇದು ಗ್ರಂಥಾಲಯ ಶಾಶ್ವತವಾಗಿ ಉಳಿಬೇಕು ಅಂತ. ಎಲ್ಲ ಸರ್ವಧರ್ಮಗಳು ಸಮಪಾಲವಾಗಿ, ಇಲ್ಲಿ ಯಾವುದು ಕೀಳು ಮೇಲು ಯಾವುದು ಇಲ್ಲ. ಇವಾಗ ಈ ಗ್ರಂಥಾಲಯ ಜನ ಕೊಟ್ಟಿದ ಹಣದಲ್ಲಿ ನಾನು ಕಟ್ಟಿದ್ದೀನಿ. 10 ವರ್ಷದಿಂದ ನಿಮಗೆಲ್ಲ ತಾವೆಲ್ಲ ಗೊತ್ತಿರ್ಬೋದು, ಇದು ನಾನು ಕೂಲಿ ಮಾಡೋದು ಎಲ್ಲ ಅದೇನೋ ಹೇಳೋದು ಹೊಸ್ತಾಗಿ ಏನೂ ಇಲ್ಲ. ದೇವ್ರು ನಡೆಸಿದ್ದಾನೆ, ಅಲ್ಲ ನಡೆಸಿದ್ದಾನೆ, ಭಗವಂತ ನಡೆಸಿದ್ದಾನೆ, ಅಲ್ಲ ನಡೆಸಿದ್ದಾನೆ. ಇದು ನಾನು ಮಾಡಿಲ್ಲ, ಅಲ್ಲ ಮಾಡಿಸಿದ್ದಾನೆ, ದೇವ್ರು ಮಾಡಿಸಿದ್ದಾನೆ. ಆದರೆ ಬರೋ ಪೀಳಿ ಪೀಳಿಗೆ ಒಂದು ಗ್ರಂಥಾಲಯ ಇಲ್ಲಿ ಉಳಿಬೇಕು. ಎಲ್ಲ ಸರ್ವಧರ್ಮಗಳು ಸಮಪಾಲವಾಗಿದ್ದಾವೆ. ಇಲ್ಲಿ ಕುರಾನ್ ಇದ್ದಾವೆ, ಬೈಬಲ್ ಇದ್ದಾವೆ, ಭಗವದ್ಗೀತೆ ಇದ್ದಾವೆ. ಯಾರಿಗೆ ಬೇಕೋ ಅವರು, ಯಾವ ದೇವರು ಬೇಕಾದರೂ ಇಲ್ಲಿ ಅವರು ಓದಬಹುದು. ಕತೆ ಕಾದಂಬರಿಗಳು, ಉರ್ದು ಪುಸ್ತಕ ಆಗಲಿ, ಕನ್ನಡ ಪುಸ್ತಕ ಆಗಲಿ, ತಮಿಳ್ ಆಗಲಿ, ತೆಲುಗು ಆಗಲಿ, ಪ್ರಪಂಚದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆ ಅಷ್ಟು ಲ್ಯಾಂಗ್ವೇಜ್ ಕೂಡ ಇಲ್ಲಿದೆ. ಆದರೆ ಅಪಾರವಾಗಿ ಇಲ್ಲಿ 85 ಭಾಗದಷ್ಟು ಜಾಸ್ತಿ ಕನ್ನಡನೇ ಇರೋದು ಇಲ್ಲಿ. ಯಾಕಂದರೆ ಕನ್ನಡ ನಾವು ತಿನ್ನೋ ಅನ್ನ, ಗಾಳಿ, ವಾತಾವರಣ, ಈ ನೆರಳು, ಈ ಬಿಸಿಲು, ಹಣ, ಅಂತಸ್ತು, ಈ ಗೌರವ, ಮನಮುಚ್ಚಗಿ, ಬಟ್ಟೆ, ಪ್ರತಿಯೊಂದು ನಾವು ಇದು ಕನ್ನಡದ ಬಳಕೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮೊಟ್ಟ ಮೊದಲು ಕನ್ನಡಕ್ಕೆ ಗೌರವಿಸಿ. ನಾನು ಉರ್ದು ಭಾಷೆ ಮಾತಾಡಬೇಡಿ ಅಂತ ಹೇಳಲ್ಲ, ಉರ್ದು ಭಾಷೆ ಕಲಿಬೇಡಿ ಅಂತ ಹೇಳಲ್ಲ, ನಾನು ಯಾವ ಭಾಷೆ ನನಗೂ ವಿರೋಧಿ ಇಲ್ಲ. ಆದರೆ ಮೊಟ್ಟ ಮೊದಲು ಕನ್ನಡಕ್ಕೆ ಗೌರವಿಸ್ಬೇಕು. ಯಾತಕ್ಕೆ ಕನ್ನಡಕ್ಕೆ ಗೌರವಿಸ್ಬೇಕು? ನಮ್ಮ ಅಜ್ಜ, ನಮ್ಮಪ್ಪ, ನಮ್ಮಪ್ಪನಪ್ಪ, ನಮ್ಮಪ್ಪನಪ್ಪ ಇದೇ ಕಬ್ರಸ್ತಾನಲ್ಲಿ ಮಲಗಿದ್ದಾರೆ, ಇದೇ ಮಶಾಣದಲ್ಲಿ ಮಲಗಿದ್ದಾರೆ, ನಾವು ಅಲ್ಲೇ ಹೋಗಿ ಮಲಗಿಕೊಳ್ಬೇಕು. ಈಗ ನೀವು ತಮಿಳ್ನಾಡಿಗೆ ಹೋಗಿ, ತಮಿಳ್ ಭಾಷೆನೇ ನಡೆಯೋದು. ಕೇರಳಕ್ಕೆ ಹೋಗಿ, ಕೇರಳ ಭಾಷೆನೇ ನಡೆಯೋದು. ಆಂಧ್ರಕ್ಕೆ ಹೋಗಿ, ಆಂಧ್ರ ಭಾಷೆನೇ ನಡೆಯೋದು. ಯಾವ ನೆಲದ ಮೇಲೆ ಇರ್ತೀರೋ ನೀವು ಅದನ್ನು ನೆಲದಲ್ಲಿ ಆ ನೆಲಕ್ಕೆ ಗೌರವಿಸ್ಬೇಕು. ಕುರಾನ್ ಎತ್ತು ನೋಡಿ, ಭಗವದ್ಗೀತೆ ಎತ್ತು ನೋಡಿ, ಬೈಬಲ್ ಎತ್ತು ನೋಡಿ. ಎಲ್ಲದಕ್ಕಿಂತ ಮೊಟ್ಟ ಮೊದಲು ಏನು ಬರೆದಿದೆ ಅಂದರೆ, ಯಾವ ನೆಲದ ಮೇಲೆ ಇರ್ತೀಯೋ ಅದಕ್ಕೆ ಗೌರವಿಸ್ಬೇಕು, ಸಲಾಮ್ ಮಾಡಬೇಕು, ಅದನ್ನು ಪ್ರೀತಿಸಬೇಕು. ಮತ್ತು ಯಾವ ಭಾಷೆ ಇದೆ ಅದಕ್ಕೆ ನಾವು ಪ್ರಾಣ ಕೊಡಬೇಕು. ಇದೇ ಬರೆದಿರೋದು. ಆದರೆ ಈ ಜಾತಿ ಈ ಭೇದ ಭಾವಗಳು ನಾವು ಮಾಡ್ಕೊಂಡಿದ್ದೀವಿ. ಸಬ್ಕ ಮಾಲಿಕ್ ಏಕ ಅಂತ ಹೇಳ್ತಾರೆ ಹಿರಿಯವರು, ಅದು ಸತ್ಯ. ಅದಕ್ಕೆ ಈ ಗ್ರಂಥಾಲಯ ನಾನು ಮಾಡಿಲ್ಲ, ಈ ಗ್ರಂಥಾಲಯ ಅಲ್ಲ ಮಾಡಿಸಿದ್ದಾನೆ, ದೇವ್ರು ಮಾಡಿಸಿದ್ದಾನೆ. ನನ್ನ ಕೈನಿಂದ ಸಾಧ್ಯವಿಲ್ಲ, ಇದು ನಾನು ಮಾಡೋದಲ್ಲ. ಇದು ಗ್ರಂಥಾಲಯ ನನ್ನದಲ್ಲ, ನಾನು ಇವತ್ತು ಇರ್ತೀನಿ, ನಾಳೆ ಹೊಂಟು ಹೋಗ್ತೀನಿ. ಬರೋ ಪೀಳಿಗೊಂದು ಗ್ರಂಥಾಲಯ ಬೇಕು. ಯಾಕಂದರೆ ನಮ್ಮ APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ದಾರೆ, ನೀವು 100 ಜನನ ಸ್ನೇಹ ಮಾಡಿ, 100 ಜನ ಬೇಕಾದರೂ ಮೋಸ ಮಾಡ್ತಾರೆ, ಅದೇ ಒಂದು ಪುಸ್ತಕ ನಮ್ಮ ನೀವು ಸ್ನೇಹ ಮಾಡಿ, ಅದು ಎಂದೆಂದಿಗೂ ಮೋಸ ಮಾಡಲ್ಲ. ಬೈಬಲ್ ಆಗಲಿ, ಕುರಾನ್ ಆಗಲಿ, ಭಗವದ್ಗೀತೆ ಆಗಲಿ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಗ್ರಂಥ. ಅದಕ್ಕೆ ನಾನು ಇವತ್ತಿನ ಯುವಕರಿಗೆ ಮತ್ತು ಮಕ್ಕಳಿಗೆ, ಹಿರಿಯವ್ರಿಗೆ, ಕಿರಿಯವ್ರಿಗೆ ಹೇಳುವುದು ಏನಂದರೆ, ಪುಸ್ತಕನ ಸ್ನೇಹ ಮಾಡಿ, ಪುಸ್ತಕ ಸ್ನೇಹ ಮಾಡಿ. ಅದರಿಂದ ಒಳ್ಳೆ ಜ್ಞಾನ ಕೊಡುತ್ತೆ, ಒಳ್ಳೆ ಬುದ್ಧಿ ಕೊಡುತ್ತೆ, ಒಳ್ಳೆ ರೀತಿ ಕೊಡುತ್ತೆ ನಾವು ಬದುಕೋದು. ಅದಕ್ಕೆ ಎಲ್ಲ ಮುಸ್ಲಿಂ ಬಾಂಧವರಾಗಲಿ, ಹಿಂದೂ ಬಾಂಧವರಾಗಲಿ, ಕ್ರಿಶ್ಚಿಯನ್ರ ಬಾಂಧವರಾಗಲಿ, ಎಲ್ಲರೂ ನನಗೆ ಸಮ.
ಎಲ್ಲ ದೇವರು ಒಂದು ಸಬ್ಕ ಮಾಲೀಕ್ ಏಕ ಅಂತ ನಾನು ಎಲ್ಲರಿಗೂ ಸಂದೇಶ ಕೊಡ್ತೀನಿ ನಮ್ಮ ಗ್ರಂಥಾಲಯಕ್ಕೆ ಒಂದು ಸಾರಿ ಬಂದು ಭೇಟೆ ಕೊಡಿ ಒಂದು ಸಾರಿ ನೋಡಿ ನೀವು ಯಾವ 20 ಪತ್ರಿಕೆ ಬರ್ತವೆ ಒಂದು 5 ಮ್ಯಾಗಝಿನ್ಗಳು ಬರ್ತವೆ ಎಲ್ಲ ಬರ್ತವೆ ಬರೋ ಪೀಳಿಗೆ ಒಂದು ಗ್ರಂಥಾಲಯ ಆಗಿ ಉಳಿಬೇಕು ನಾನು ಇವತ್ತು ಇರ್ತೀನೋ ನಾಳೆ ಹೋಗ್ತೀನೋ ಈ ಗ್ರಂಥಾಲಯ ಶಾಶ್ವತವಾಗಿ ಉಳಿಬೇಕು ಅದಕ್ಕೆ ಎಲ್ಲರಿಗೂ ಎಲ್ಲ ಸರ್ವಧರ್ಮಗಳು ಸಮಪಾಲವಾಗಿರಬೇಕು ಇಲ್ಲಿ ಎಲ್ಲರೂ ಬರಬೇಕು सर कल जिस तरह 26 जनवरी आने वाली है उसको लेकर कौन कौन मेहमान खुसूसी यहाँ पर तशरीफ ला रहे हैं खास सर नान एलू है मात्र उद्घाटन साले मकल साले मकलू सरकारी साले मकलू ಅವ್ರ ಕೈಲಿಂದನೇ ಇದು ಬಾವುಟ ಹರಿಸೋದು ಇದು ಟೇಪ್ ಕತ್ತರಿಸೋದು ಪೂಜೆ ಪುರಸ್ಕಾರ ಆಗಲಿ ಪಾತೆ ಆಗಲಿ ಅದು ಯಾವುದೇ ಆಗಲಿ ಆ ಮಕ್ಕಳು ಶಾಲೆ ಮಕ್ಕಳಿಂದನೇ ಆಗೋದು ರಾಷ್ಟ್ರಗೀತೆ ಆಡ್ತಾರೆ ನಾಡುಗೀತೆ ಆಡ್ತಾರೆ ಪ್ರತಿಯೊಂದು ಎಲ್ರಿಗೂ ಹೇಳಿದ್ದೀನಿ ನಾನು ತನ್ವೀರ್ ಸೇಠ್ ಸಾಹೇಬ್ರಿಗೆ ಹೇಳಿದ್ದೀನಿ ಪ್ರತಾಪ್ ಸಿಂಹ ಅವ್ರಿಗೆ ಹೇಳಿದ್ದೀನಿ ಸ್ವಾಮೀಜಿಗೆ ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಎಲ್ರಿಗೂ ಆದರೆ ಇದು ಉದ್ಘಾಟನೆ ಮಕ್ಕಳ ಕೈಲಿಂದ ನಮ್ಮ ಏರಿಯಾದ ಕಾರ್ಪೆಟ್ರ್ ಅಯ್ಯೂಬ್ ಸಾಹೇಬ್ರಿಗೂ ಹೇಳಿದ್ದೀನಿ ನಾನು ಯಾರಿಗಾರ ಹೇಳದೆ ಹೋಗಿದರೆ ನನ್ನನ್ನು ಕ್ಷಮಿಸಿ ನಾನು ವಿದ್ಯಾವಂತನಲ್ಲ ನಾನು ಕಲಿಯೋದು ತುಂಬ ಇದೆ ನನ್ನಿಂದ ಏನಾರ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ ಯಾರಿಗಾರ ಹೇಳದೆ ಹೋಗಿದ್ರು ತಾವುಗಳು ಬರಬೇಕು ಎಲ್ಲರೂ ಬಾಂಧವರು ಎಲ್ಲರೂ ಬರಬೇಕು ನನ್ನ ಮನವಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಹಿಂದೂ ನನ್ನ ಅಣ್ಣ ತಮ್ಮಂದಿರಾಗಲಿ ನಾನು ಯಾರಿಗಾರ ಹೇಳದೆ ಹೋಗಿದರೆ ನನ್ನನ್ನು ಕ್ಷಮಿಸಿ ಈ ಗ್ರಂಥಾಲಯ ನನ್ನದಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಅಲ್ಲ ಮಾಡಿಸಿದ್ದಾನೆ ಭಗವಂತ ಮಾಡಿಸಿದ್ದಾನೆ ದೇವರು ಮಾಡಿಸಿದ್ದಾನೆ ನಾನು ಎಷ್ಟು ನಾನು ಏನೂ ಮಾಡಿಲ್ಲ ನಾನು ಇನ್ನೂ ಮಾಡೋದು ಇನ್ನೂ ತುಂಬ ಕನಸುಗಳು ಇದ್ದಾವೆ ಈ ಗ್ರಂಥಾಲಯ ಶಾಶ್ವತವಾಗಿ ಉಳಿಬೇಕು ಅದರಿಂದ ನಾನು ಏನು ಹೇಳೋದು ಅಂದರೆ ಎಲ್ಲರೂ ಬನ್ನಿ ಎಲ್ಲರದು ನಿಮ್ಮದೇ ಆದರೆ ಉದ್ಘಾಟನೆ ಬಾವುಟ ಆರಿಸೋದು ಎಲ್ಲ ಆಚರಿಸೋದು ಎಲ್ಲ ಶಾಲೆ ಮಕ್ಕಳ ಕೈಲಿಂದಲೇ ಓಕೆ ಸರ್ ಬಹುತ್ ಬಹುತ್ ಶುಕ್ರಿಯಾ आप देख सकते हैं हमारे शहर मैसूर में वाक़े अलबदर मस्जिद के करीब ये कुतुब खाना जो है कल ओपन करने का जो है इफ्तिताह करने का जो है इसका प्रोग्राम बनाया हुआ है आप यहाँ देख सकते हैं इनको जो है बहुत सारे खिताबों से इसहाक साहब को नवाजा गया है ये सारी जो है इनके लिए फ़ख्र की बात है सारे शहर मैसूर की आवाम के लिए फ़ख्र की बात है कि इन्होंने कुतुब खाने को जो है एक झोपड़ी की शक्ल में थी उसको शरपसंदों ने जला दिया फिर बाद में जो है इन्होंने इसको शीटों की यानी कि लोहे की शीट से जो है इसको तामीर किया गया है इसमें बहुत सारे लोग जो है ताउन किए उनका उन्होंने शुक्रिया अदा किया आप देख सकते हैं अभी जो है माशाल्लाह से बहुत ही बेहतरीन जो है इस कुतुब खाने को बनाया गया है यहाँ पर बहुत सारी ऐसी किताबें हैं बहुत सारी ऐसे बुक्स हैं जो हमारे लिए एक सबक आमूस कही जाती हैं आप देख सकते हैं राष्ट्रपिता महात्मा गांधी साहब की फ़ोटो भी यहाँ पर लगाई हुई है और हमारे कर्नाटक के जो है राजकुमार साहब भी जो है यहाँ पर मौजूद हैं और बहुत सारे ऐसे फ्रीडम फाइटर आप देख सकते हैं यहाँ पर हमारे बहुत सारे फ्रीडम फाइटर जो है उनकी फ़ोटोज़ को लगाया गया है बाकायदा और हमारे सियासतदान भी हैं बहुत पुराने जो दुनिया से चल बसे उन्होंने उनकी भी जो है तस्वीर यहाँ लगाई हैं और बहुत सारे आर्मी जो है मिलिट्री से ताल्लुक़ रखने वाले बहुत सारे लोग आप यहाँ देख सकते हैं यहाँ पर लगाए गए हैं हमारे डॉक्टर अम्बेडकर भीमराव अम्बेडकर जो है वो भी यहाँ पर जो है उनकी तस्वीर भी लगाई गई है बाकायदा जो है यहाँ पर किसी एक को जो है नज़रअंदाज नहीं किया गया है चाहे वो सियासतदान हो चाहे वो कौम की खिदमत हो या उसके साथ साथ जो है हमारे राष्ट्र में हमारे हिंदुस्तान के लिए जो जो जाने कुर्बानी दी हैं उनको भी जो है बाकायदा यहाँ पर दिखाया गया है और हमारा ये फ़र्ज़ बनता है कि इस लाइब्रेरी को जो है कम से कम वीक में 2 मरतबा जो है जो मसरूफियत रहते हैं वो लोग जो है यहाँ पर आके इसकी रौनक बढ़ाएं यहाँ के किताब यहाँ के बुक्स को जो है इस्तेमाल करें और इनसे जो है फ़ायदा हासिल कर सकें हमारे बच्चों को जो है किताबों की पढ़ने की ख्वाहिश दिलाएं बुक्स पढ़ने की ख्वाहिश दिलवाएं और इसी तरह हमारे बच्चों में जो है एक जज्बा पैदा हो कि जो है किताबों के ज़रिए कहानियों के ज़रिए बहुत सारी बातें जो है हमको मालूमात हो सकती हैं हम जो है कल 26 जनवरी को इसका इफ्तिताह होगा हम उस वक्त भी यहाँ पर हाजिर रहेंगे इसी तरह हमारी इस न्यूज़ चैनल को आगे ज़्यादा से ज़्यादा शेयर करें और आप लोगों की क्या राय है जनाब इसहाक साहब के बारे में जो हिम्मत ना हारते हुए दोबारा जो है इसको बड़े अच्छे पैमाने
पैमाने पर तामीर किया गया है। आप देख सकते हैं पूरी बेहतरीन लाइब्रेरी, न बारिश आए तो किसी किस्म का कोई नुकसान होगा और ना ही कोई नुकसान पहुंचाने की कोशिश करेगा। इसको लेकर आप हमें अपनी राय कमेंट्स बॉक्स में ज़रूर पेश कीजिएगा। तब तक के लिए अस्सलामु अलैकुम व रहमतुल्लाहि व बरकातुहू।